ಅವರು ಪಂಚಾಯತ್ ಕರ್ಕೊಂಡು ನಾಟಕ ನಾಟಕಕ್ಕೆ ಹೋಗ್ತಾನೆ ಅವರೇ ಯಾರು ಯೋಗೇಶ್ ಪುರ ನಾವು ಮುಂಗೋಟಿಸಿ ಕಾಣ್ತಾ ಇರೋದು ಇದೇ ಬಿ ಜೆ ಪಿ ದಳ ಬಿಚ್ಚಿ ಸ್ವಾಮಿ ಸರ್ ಸಾವಿರ ಜೊತೆ ಕೆಲಸ ಎಷ್ಟಂತರಿಂದ ಕೆಲಸ 10 ಲಕ್ಷ 20 ಲಕ್ಷದಿಂದ ಕೆಲಸ ಎಷ್ಟಾರ 20 ಸಾವಿರ ಗೆಲ್ತಾರೆ ಸರ್ ಬಿಚ್ಚಿ ಸ್ವಾಮಿ ಸರ್ ಬರೋದಕ್ಕೆ ಟೆಂಪನ್ ತೊಳಿಕೆ ನಾವು ಬರಲ್ಲ ಇವ್ರು ಬರಲ್ಲ ಯಾರು ಯೋಗೇಶ್ ಪುರ ಯಾರು ಬರೋ ನಿಟ್ಟಿ ಸರ್ ನಿತ್ಯ ಕುಮಾರ್ ಸ್ವಾಮಿಗೆ 5000 ಹೇಳೋದು ಹೇಳ್ತಾರೆ ಯಾಕೆಂದ್ರೆ ಕುಮಾರ್ ಸ್ವಾಮಿ ರೈತರ ಬಗ್ಗೆ ಸಾಲ ಮನ್ನಾ ಮಾಡವ್ರ ಜನ ರೈತರ ಬಗ್ಗೆ ಕೇಳಬೇಕಾದ್ರೆ ಅವ್ರ ಹಬ್ಬ ತಿನ್ನ ಯಾರೇ ಆಗಿರ್ಲಿ ಯಾರೇ ಆಗಿರ್ಲಿ ಇನ್ನೊಂದು ಪಕ್ಷದವರು ರೈತರ ಬಗ್ಗೆ ದುಡ್ದರೆ ಬರ್ತು ಯಾರು ಇಲ್ಲ ಈ ಅಪ್ಪ ಒಬ್ಬನೇ ರೈತರ ಬಗ್ಗೆ ಜಿಲ್ಲಾರಾಲೆ ಅಡ್ಡಾಕಿ ರೈತರ ಬಗ್ಗೆ ಮಾತಾಡೋದು ಬಿಜೆಪಿ ಬರ್ತಾನೆ ಕಾಂಗ್ರೆಸ್ ಬರ್ತಾನೆ ದಳಕ್ ಬರ್ತಾನೆ ಕೈಕೊಂಡು ಕೂತು ಬರ್ತಾನೆ ಯಾವುದೂ ಇಲ್ಲ ಅತ್ತ ಇದ ಓಡಾಡ್ತಾರೆ ನಮ್ದು ಜೆಡಿಎಸ್ ಜೆಡಿ ಎಷ್ಟಂತಾರೆ 50 ಸಾವಿರ ಮತ್ತೆ ಹಿಂಗೆ ಗೆಲ್ತಾ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ 50 ಸಾವಿರ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಮೂವತ್ತರಿಂದ 35 ಸಾವಿರ ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಭಾರಿ ಅಂತಂದ್ರೆ ಗೆದ್ದೇ ಗೆಲ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ಮಾಜಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನಿಖಿಲ್ ಕುಮಾರಸ್ವಾಮಿ ಭಾರಿ ಬಹುಮತದಿಂದ ಅದ್ದೂರಿಯಾಗಿ ಗೆಲ್ತಾರೆ ಅದರಲ್ಲಿ ಅವರು ಸರ್ಕಾರ ಇಡೀ ಸರ್ಕಾರ ಬಂದರು ನಮ್ಮ ದೇವೇಗೌಡ ಬಂದರೆ ಸಾಕು ನಮ್ಗೆ ಅವರೇ ಸರ್ಕಾರ ಅವರೇ ಹೈಕಮಾಂಡು ಗೆದ್ದೇ ಗೆಲ್ತಾರೆ